ವೀಕ್ಷಕರೇ ನಮಸ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿರುವ ವೈ ವಿಜಯೇಂದ್ರ ಗದ್ದುಗೆ ಹೇರಿದ ಕ್ಷಣದಿಂದಲೇ ರಾಜ್ಯ ಸುತ್ತ ತೊಡಗಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರನ್ನು ಮುಂದಿನ ಲೋಕಸಭೆಗೆ ಸಿದ್ಧಗೊಳಿಸುವ ಜೊತೆಗೆ ಕಾಂಗ್ರೆಸ್ ವೈಫಲ್ಯ ಹಿಡಿದುಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಇನ್ನೂ ವಿಶೇಷ ಅಂದರೆ ಬಿಜೆಪಿಯ ಸಾಂಪ್ರದಾಯಿಕ ತಂತ್ರಗಾರಿಕೆಯಿಂದ ಬೀಳದೆ ಹುಲಿ ಎಲ್ಲರನ್ನು ಒಳಗೊಳ್ಳುವ ರಾಜಕಾರಣ ಮಾಡಲು ಮುಂದಾದ್ರ ಬಸುವ ಅನುಯಾಯಿ ಆಗಿರುವ ವಿಜಯೇಂದ್ರ ಜಗಜ್ಯೋತಿ ಬಸವೇಶ್ವರ ದಾರಿಗೆಯಲ್ಲಿ ಸಾಗಿದ್ರ ಹಿಂದುತ್ವದ ಕುರಿತು ಸೈಲೆಂಟ್ ಆಗಿದ್ದಾಕೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗದ್ದುಗೆ ಏರಿದ ಕ್ಷಣದಿಂದಲೇ ಪಕ್ಷ ಸಂಘಟನೆ ರಾಜ್ಯ ಪ್ರವಾಸಕ್ಕಿಳಿದಿರುವ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈವರೆಗೆ ತಮ್ಮ ಭಾಷಣ ಮಾಧ್ಯಮ ಹೇಳಿಕೆಗಳಲ್ಲಿ ಹಿಂದುತ್ವದ ಕುರಿತು ಅಬ್ಬರಿಸದಿರುವುದು ಅಥವಾ ಹಿಂದುತ್ವದ ನೆಲೆಯಲ್ಲಿ ಸರ್ಕಾರವನ್ನು ಟೀಕೆ ಮಾಡದಿರುವುದು ಇದುವರೆಗೂ ಕಂಡುಬಂದಿಲ್ಲ ಇದು ಕುತೂಹಲ ಮೂಡಿಸಿದೆ ಅಧ್ಯಕ್ಷ ವಿಜಯೇಂದ್ರ ಹಿಂದುತ್ವದ ವಿಚಾರಗಳಿಗಿಂತ ಹೆಚ್ಚಾಗಿ ಜನರ ಸಮಸ್ಯೆ ಅಭಿವೃದ್ಧಿ ವಿಚಾರಗಳಲ್ಲಿ ಸರ್ಕಾರ ಇಡೀವಿರುವ ವಿಚಾರ ಇಟ್ಟುಕೊಂಡು ಮಾತನಾಡುತ್ತಿರುವುದು ಕುತೂಹಲ ಕೆರಳಿಸಿದೆ ಸಹಜವಾಗಿ ಬಿಜೆಪಿಯಲ್ಲಿ ಬಹುತೇಕ ನಾಯಕರು ಹಿಂದುತ್ವಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ ಹಿಂದುತ್ವ ಮುಸ್ಲಿಮರ ಬಗ್ಗೆ ಹೆಚ್ಚೆಚ್ಚು ಮಾತನಾಡಿದ್ದಷ್ಟು ಬಿಜೆಪಿಯಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಳ್ಳುತ್ತಾರೆ ಹಾಗೂ ಕಾರ್ಯಕರ್ತರ ಮೆಚ್ಚುಗೆಗೆ ಕಾರಣವಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಮುಖ ನಾಯಕರು ಮೂಲ ಸಿದ್ಧಾಂತವಾಗಿರುವ ಹಿಂದುತ್ವಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ವಿರೋಧಿ ಎಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಪಕ್ಷವೆಂದು ತಮ್ಮ ಮಾತುಗಳಲ್ಲಿ ಪದೇ ಪದೇ ಟೀಕೆ ಮಾಡುತ್ತಾರೆ ವಿಧಾನಸಭೆ ಚುನಾವಣೆ ಸಂದರ್ಭ ಹಿಂದುತ್ವವನ್ನೇ ಬಿಜೆಪಿ ಮೊದಲ ಅಜೆಂಡವಾಗಿ ಇಟ್ಟುಕೊಂಡು ಅಖಾಡಕ್ಕಿಳಿದಿತ್ತು ಕಾಂಗ್ರೆಸ್ ಪ್ರಯೋಗ ಮಾಡುತ್ತಿದ್ದ ಭ್ರಷ್ಟಾಚಾರ ಅಭಿವೃದ್ಧಿ ಅಸ್ತ್ರಗಳಿಗೆ ಹಿಂದುತ್ವದ ಮೂಲಕವೇ ಉತ್ತರ ಕೊಡುವ ಪ್ರಯತ್ನ ಮಾಡಿತ್ತು ಆದರೆ ಕೇಸರಿ ಅಜೆಂಡಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಲಾಭ ತಂದುಕೊಡಲಿಲ್ಲ ಬದಲಾಗಿ ಅತಿ ಹಿಂದುತ್ವದ ಬಳಕೆಯ ಬಗ್ಗೆ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಕೇಳಿಬಂದವು ಸೋಲಿನ ಬಳಿಕ ವಿಮರ್ಶೆಯಲ್ಲೂ ಇದೇ ವಿಚಾರ ಕೆಲವರು ಪ್ರಸ್ತಾಪ ಮಾಡಿದ್ರು ಬಿಜೆಪಿಯಲ್ಲಿ ಹಿಂದುತ್ವಕ್ಕೆ ಮೊದಲ ಆದ್ಯತೆ ನೀಡಬೇಕಿದ್ದರೂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಭಿನ್ನವಾಗಿ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಅವರು ತಾನೊಬ್ಬ ಹಿಂದುತ್ವವಾದಿ ಎನ್ನುವುದಕ್ಕಿಂತ ರೈತ ಹೋರಾಟಗಾರ ಎಂದು ಕರೆಯಲು ಬಯಸುತ್ತಿದ್ದರು ಬಿಜೆಪಿಯ ಹಲವು ನಾಯಕರು ಪ್ರಚೋದಾತ್ಮಕವಾಗಿ ಹೇಳಿಕೆ ನೀಡುತ್ತಿದ್ದರೂ ಬಿಎಸ್ವೈ ತಮ್ಮ ಹೇಳಿಕೆಗಳನ್ನು ತೂಗಿ ನೀಡುತ್ತಿದ್ದರು ಕೋವಿಡ್ ಸಂದರ್ಭ ಅಲ್ಪಸಂಖ್ಯಾತರ ಪರವಾಗಿ ನೀಡಿದ್ದ ಅವರ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಬಿಎಸ್ಎ ನಡೆಯ ಹಿಂದೆ ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರ ಇರಬಹುದು ಕೇವಲ ಎಲ್ಲರನ್ನು ಒಳಗೊಳ್ಳುವ ರಾಜಕೀಯ ತಂತ್ರಗಾರಿಕೆ ಪ್ರಯೋಗವನ್ನು ಅವರು ಮಾಡುತ್ತಲೇ ಇದ್ದರು ಇದರಿಂದ ರಾಜ ಹುಲಿ ಎರಡು ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಮೊದಲ ಭಾಷಣದಲ್ಲೇ ಹಿಂದುತ್ವದ ಪರ ಮಾತನಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿ ಅಂತ ಜರಿದಿದ್ದಾರೆ ಆದರೆ ವಿಜಯೇಂದ್ರ ಮಾತ್ರ ಭಿನ್ನ ನಡೆಯನ್ನು ಈವರೆಗೆ ಅನುಸರಿಸಿದ್ದಾರೆ ಅವರು ಎಲ್ಲೂ ಹಿಂದುತ್ವದ ಕುರಿತಾಗಿ ಮಾತನಾಡಿಲ್ಲ ಹಿಂದುತ್ವದ ಆಧಾರದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿಲ್ಲ ಬದಲಾಗಿ ಬರ ಅಭಿವೃದ್ಧಿ ಸುದ್ದಿಯಲ್ಲಿ ಹಿನ್ನಡೆ ರೈತರ ಸಮಸ್ಯೆ ಮುಂದಿಟ್ಟುಕೊಂಡು ಮಾತನಾಡುತ್ತಿದ್ದಾರೆ ಇದು ಒಂದು ರೀತಿಯಲ್ಲಿ ತಂದೆ ಬಿಎಸ್ವೈ ವೈ ರೀತಿಯನ್ನೇ ಅನುಸರಿಸುತ್ತಿದ್ದಾರೆ ಎಂಬ ಮಾತುಗಳು ಕಮಲ ಪಾಳಯದಲ್ಲಿ ಕೇಳಿ ಬರುತ್ತಿವೆ ವಿಜೇಂದ್ರ ಎಲ್ಲರನ್ನು ಒಳಗೊಳ್ಳುವ ರಾಜಕಾರಣಕ್ಕೆ ಮುನ್ನುಡಿ ಬರೆದಿರುವುದು ಸುಳ್ಳೇನೂ ಅಲ್ಲ